ಸಾವು. ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಕೆಲಸದಾಳ ಆಗಿರ್ಬೋದು, ಮಾಲೀಕನಾಗಿರ್ಬೋದು, ಆದರೆ ಎಲ್ಲರಿಗೂ ಒಂದಲ್ಲ ಒಂದು ದಿನ ಈ ಸಮಯ ಬಂದೇ ಬರುತ್ತೆ. ಅದನ್ನು ಯಾವ ರೀತಿಯಿಂದಲೂ ತಡೆಯಲು ಸಾಧ್ಯವೇ ಇಲ್ಲ. ಹೀಗಾಗಿ ಸಾವಿನ ಬಗ್ಗೆ ಎಲ್ಲರಿಗೂ ಭಯ ಇದ್ದೇ ಇದೆ. ಆದರೆ ಸಾವು ಎನ್ನುವ ಎರಡಕ್ಷರದ ಪದ ಎಲ್ಲರಿಗೂ ಫೆಮಿಲರ್ ಆಗಿರುವ ಪದವೇ ಆದರೂ ಕೂಡ ಮರಣದ ಬಳಿಕ ನಮಗೆ ಏನು ಆಗುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಸಾವನ್ನು ಅನುಭವಿಸಿದ ವ್ಯಕ್ತಿಗಳೇ ಇಲ್ಲ. ನಮ್ಮ ದೇಹದಲ್ಲಿರುವ ಆತ್ಮ ಅಥವಾ ಸ್ಪಿರಿಟ್ ದೇಹವನ್ನು ಬಿಟ್ಟು ಹೋಗುತ್ತದೆ ಎನ್ನುವುದು ಅನೇಕರಿಗೆ ಗೊತ್ತಿದ್ರೂ ಇದು ಎಲ್ಲಿಗೆ ಹೋಗುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ಸಾವಿನ ಬಳಿಕ ಏನಾಗುತ್ತದೆ? ಮನುಷ್ಯನಿಗೆ ಹೊಸ ಜೀವನ ಸಿಗುತ್ತಾ? ಆತ್ಮ ದೇವರ ಪಾದ ಸೇರುತ್ತದ? ಈ ಎಲ್ಲದಕ್ಕೆ ಕ್ರೈಮ್ ಫೈಲ್ಸ್ ಕನ್ನಡ ಇಂದು ಉತ್ತರ ನೀಡುವ ಪ್ರಯತ್ನ ಮಾಡುತ್ತಿದೆ. ವೆಲ್ಕಮ್ ಟು ಡೆತ್ ಸೀಕ್ರೆಟ್. ಸಾವಿನ ಬಳಿಕ ಏನಾಗುತ್ತದೆ ಅನ್ನೋದನ್ನು ನಾವು ಎರಡು ರೀತಿಯಲ್ಲಿ ವಿಭಾಗಿಸಿ ನೋಡಬೇಕಾಗಿದೆ. ಒಂದು ವಿಜ್ಞಾನದ ಪ್ರಕಾರ ಮತ್ತು ಮತ್ತೊಂದು ಧರ್ಮಗಳ ಅಥವಾ ಆಚರಣೆಗಳ ಪ್ರಕಾರ. ವಿಜ್ಞಾನದ ಪ್ರಕಾರ ನೋಡೋದಾದರೆ 1900ನೇ ಕಾಲಘಟ್ಟದಲ್ಲಿ ಅಮೆರಿಕದ ಡುನ್ಕನ್ ಮೆಕ್ಡೌಗಲ್ ಎನ್ನುವ ವಿಜ್ಞಾನಿ ಸಾವಿನ ಬಳಿಕ ಏನಾಗುತ್ತದೆ ಎಂದು ತಿಳಿಯಲು ಸಂಶೋಧನೆಗೆ ಇಳಿಯುತ್ತಾನೆ. ಇದಕ್ಕಾಗಿ ಆತ ಸಾವಿನ ಅಂಚಿನಲ್ಲಿರುವ 6 ರೋಗಿಗಳನ್ನು ಸಂಶೋಧನೆಗೆ ಒಳಪಡಿಸುತ್ತಾನೆ. ತನ್ನ ಕಚೇರಿಯಲ್ಲೇ ಅವರಿಗೆ ಚಿಕಿತ್ಸೆ ನೀಡುತ್ತಾ ಅವರ ಮೇಲೆ ನಿಗಾ ಇಡುತ್ತಾನೆ. ಪ್ರತಿ ಗಂಟೆಗೊಮ್ಮೆ ಅವರನ್ನು ನೋಡುತ್ತಾ ಸಂಶೋಧನೆಯಲ್ಲಿ ಈ ವಿಜ್ಞಾನಿ ನಿರತನಾಗಿರುತ್ತಾನೆ. ಹೀಗಿರುವಾಗ ಸಂಶೋಧನೆಗೆ ಒಳಪಟ್ಟ ಆ 6 ವ್ಯಕ್ತಿಗಳು ಸಾವನ್ನಪ್ಪುತ್ತಾರೆ. ಸಾವನ್ನಪ್ಪಿದಾಗ ಅಲ್ಲೊಂದು ವಿಚಿತ್ರ ಘಟನೆ ನಡೆದಿರುತ್ತೆ. ಅದುವೇ ತೂಕದಲ್ಲಿ ವ್ಯತ್ಯಾಸ. ಹೌದು, 6 ವ್ಯಕ್ತಿಗಳ ದೇಹದ ತೂಕವನ್ನು ಸಂಶೋಧನೆಕಾರ ಮೆಕ್ಡೌಗಲ್ ಚೆಕ್ ಮಾಡುತ್ತಾರೆ. ಈ ವೇಳೆ ಬದುಕಿದ್ದಾಗ ಇದ್ದ ತೂಕಕ್ಕಿಂತ 21 ತೂಕ ಸತ್ತವರ ದೇಹದಲ್ಲಿ ಕಡಿಮೆ ಆಗಿರುತ್ತದೆ. ಹೀಗಾಗಿ ಬದುಕಿದ್ದಾಗ ಇದ್ದ 21 ಆ ವಸ್ತು ಏನು ಎಂದು ವಿಜ್ಞಾನಿ ಯೋಚಿಸಿದಾಗ ಅದು ಆತ್ಮ ಎಂದು ಡುನ್ಕನ್ ಮೆಕ್ಡೌಗಲ್ಗೆ ಕೊನೆಗೂ ತಿಳಿಯುತ್ತದೆ. ಹೀಗಾಗಿ ಡುನ್ಕನ್ ಪ್ರಾಣ ಹೋಗುವ ಸಂದರ್ಭ ಆತ್ಮವು ದೇಹದಿಂದ ಹೊರಗೆ ಹೋಗುತ್ತದೆ ಅಥವಾ ಬೇರ್ಪಡುತ್ತದೆ ಎಂದು ಒತ್ತಿ ಹೇಳುತ್ತಾನೆ. ಇದಕ್ಕೆ 1000 ವಿರೋಧಗಳು ಬಂದರೂ ಕೂಡ ಆತ್ಮ ಎಂಬುದಿದೆ, ಅದು ಸತ್ತ ದೇಹವನ್ನು ತ್ಯಾಗ ಮಾಡುತ್ತದೆ ಎಂದು ವಾದಿಸುತ್ತಲೇ ಬರುತ್ತಾನೆ. ಹಲವು ವರ್ಷಗಳು ಕಳೆದ ಮೇಲೆ ಹೊಸ ಹೊಸ ಅಧ್ಯಯನಗಳು ಸಾವಿನ ಬಗ್ಗೆ ಬರುತ್ತದೆ. ಸೈನ್ಸ್ ಪ್ರಕಾರ ಸಾವಿನ ವೇಳೆ ಹೃದಯ ನಿಲ್ಲುತ್ತದೆ, ದೇಹದ ಎಲ್ಲಾ ಅಂಗಗಳು ಕೆಲಸವನ್ನು ನಿಲ್ಲಿಸುತ್ತದೆ. ಈ ಮೂಲಕ ಸಾವು ಬರುತ್ತದೆ, ಅದು ಬಿಟ್ಟು ದೇಹದಿಂದ ಏನೂ ಹೋಗುವುದಿಲ್ಲ ಎನ್ನುತ್ತಾರೆ. ಇಲ್ಲಿಗೆ ಎಲ್ಲವೂ ಅಂತ್ಯವಾಗುತ್ತದೆ, ಮತ್ತೆ ಹೊಸ ಜನ್ಮ ಅಥವಾ ಪೂರ್ವಜನ್ಮ ಇರೋದಿಲ್ಲ ಎನ್ನುತ್ತದೆ ವೈದ್ಯ ಲೋಕ. ಅಲ್ಲದೆ ದೇಹವು ಜೈವಿಕ ರಾಸಾಯನಿಕಗಳಿಂದ ನಿರ್ಮಿತವಾಗಿದೆ, ಹೀಗಾಗಿ ಸತ್ತ ಮೇಲೆ ಇವುಗಳು ದೇಹದಲ್ಲೇ ಉಳಿಯುತ್ತದೆ. ಹೂತ ಮೇಲೆ ಮಣ್ಣಾಗಿ ಹೋದರೆ ಸುಟ್ಟ ಮೇಲೆ ಆ ವಸ್ತುಗಳು ಸುಟ್ಟು ಹೋಗುತ್ತದೆ ಎಂದಿದ್ದಾರೆ. ಇನ್ನು ಕೆಲ ವೈದ್ಯರು ದೇಹದಲ್ಲಿರುವ ಜೈವಿಕ ರಾಸಾಯನಿಕ ವಸ್ತುಗಳು ಹಾಗೆ ಪರಿಸರದಲ್ಲಿ ಸೇರಿಕೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ. ಹೀಗಾಗಿ ಇದುವರೆಗೂ ವಿಜ್ಞಾನ ಸಾವು ಮತ್ತು ಆತ್ಮದ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿಲ್ಲ. ಮನುಷ್ಯ ಒಂದು ಬಾರಿ ಸತ್ತರೆ ಇಲ್ಲಿಗೆ ಎಲ್ಲ ಕಥೆಯೂ ಮುಗಿತದೆ ಎಂದು ಸೈನ್ಸ್ ಹೇಳುತ್ತದೆ. ಆದರೆ ಧರ್ಮಗಳ ವಿಶ್ಲೇಷಣೆಯೇ ಬೇರೆ ಇದೆ. ಹೌದು, ಈ ಆತ್ಮ ಎನ್ನುವ ಕಾನ್ಸೆಪ್ಟ್ ಇದೇ ಮೊದಲು ಹುಟ್ಟಿದ್ದಲ್ಲ ಎನ್ನುತ್ತಿವೆ ಇತಿಹಾಸ. ಹಲವು ದಶಕಗಳ ಹಿಂದೆಯೇ ಈ ಆತ್ಮದ ಬಗ್ಗೆ ಗ್ರೀಕರು ಹೇಳುತ್ತಿದ್ರು. ಗ್ರೀಕರ ತತ್ವಜ್ಞಾನಿಗಳು ಮನುಷ್ಯ ಹುಟ್ಟುವಾಗಲೇ ಆತ್ಮವನ್ನ ಹೊತ್ತು ತಂದಿರ್ತಾನೆ, ಸಾಯುವಾಗ ಈ ಆತ್ಮ ಮನುಷ್ಯನನ್ನ ಬಿಟ್ಟು ಹೋಗುತ್ತದೆ ಎಂದು ಹೇಳಿದ್ರು. ಹಿಂದೂಗಳು, ಜೈನರು, ಬುದ್ಧಿಸ್ಟ್ಗಳು, ಪ್ರಾಚೀನ ಗ್ರೀಕರ ಪ್ರಕಾರ ದೇಹದಲ್ಲಿ ಆತ್ಮವಿದೆ, ಅದು ಸಾವಿನ ಬಳಿಕ ಭೂಮಿಯಲ್ಲಿ ತಿರುಗಾಡುತ್ತದೆ ಎಂದು ನಂಬಿದ್ದಾರೆ. ಇದೇ ಕಾರಣಕ್ಕೆ ಆತ್ಮಕ್ಕೆ ಅಂತ್ಯವಿಲ್ಲ ಎನ್ನುತ್ತಾರೆ. ಹಿಂದೂಗಳ ಶ್ರೇಷ್ಠ ಗ್ರಂಥ ವಿಷ್ಣು ಪುರಾಣದಲ್ಲಿ ಸಾವಿನ ಬಳಿಕದ ವಿಚಾರಗಳನ್ನು ತಿಳಿಸಲಾಗಿದೆ. ಪುರಾಣದಲ್ಲಿ ಹೇಳುವ ಪ್ರಕಾರ ಮನುಷ್ಯ ಮರಣಿಸಿದ ನಂತರ 3 ಗತಿಗಳು ಇರುತ್ತದೆ. ಅವುಗಳು ಊರ್ಧವಗತಿ, ಸ್ಥಿರಗತಿ, ಅಧೋಗತಿ ಎಂಬುದಾಗಿದೆ. ಯಾರು ನೀತಿ ನಿಯಮದಿಂದ ಒಳ್ಳೆಯದಿಂದ ಬದುಕುತ್ತಿರುತ್ತಾರೋ ಅಂಥವರ ಆತ್ಮ ಪರಲೋಕಕ್ಕೆ ಹೋಗುತ್ತದೆ. ಇವರಿಗೆ ದೇವತೆಗಳ ಅನುಗ್ರಹ ಇರುತ್ತದೆ. ಹೀಗಾಗಿ ಇವರು ಮತ್ತೆ ಮಕ್ಕಳ ರೂಪದಲ್ಲಿ ಪೂರ್ವಜನ್ಮ ಪಡೆಯುತ್ತಾರಂತೆ. ಇದನ್ನು ಊರ್ಧ್ವಗತಿ ಎನ್ನುತ್ತಾರೆ.
ಇನ್ನು ಒಬ್ಬ ಮನುಷ್ಯ ಸತ್ತ ಮೇಲೆ ಆತನ ಆತ್ಮ ಮೇಲಿನ ಲೋಕಕ್ಕೂ ಹೋಗದೆ ಕೆಳಗಿನ ಲೋಕಕ್ಕೂ ಹೋಗದೆ ಮತ್ತೆ ಇದೇ ಲೋಕದಲ್ಲಿ ಜನ್ಮ ಪಡೆಯುತ್ತಾರೆ. ಅವರು ಮತ್ತೆ ಮನುಷ್ಯರಾಗಿ ಹುಟ್ಟಬೇಕಾಗುತ್ತದೆ. ಇದನ್ನ ಸ್ಥಿರಗತಿ ಅನ್ನುತ್ತಾರೆ. ಇನ್ನು ಯಾರು ತಮ್ಮ ಜೀವನದಲ್ಲಿ ತಪ್ಪು ಅಪರಾಧಗಳನ್ನು ಎಸಗಿರುತ್ತಾರೋ ಅವರು ಸತ್ತ ಮೇಲೆ ಅವರ ಆತ್ಮ ಎಲ್ಲಾ ಕಡೆ ಅಲೆದು ಕ್ರಿಮಿ ಕೀಟಗಳಾಗಿ ಪ್ರಾಣಿಗಳಾಗಿ ಜನಿಸುತ್ತಾರಂತೆ. ಇದನ್ನ ಅಧೋಗತಿ ಅನ್ನುತ್ತಾರೆ. ಪುರಾಣಗಳ ಪ್ರಕಾರ ಒಬ್ಬ ಮನುಷ್ಯ ಸತ್ತ ಮೇಲೆ ಆತನ ಆತ್ಮ ಯಾವ ಮಾರ್ಗದಲ್ಲಿ ಸಂಚರಿಸಬೇಕು ಎನ್ನುವುದು ಆತ ಮಾಡಿದ ಪಾಪ ಪುಣ್ಯಗಳ ಮೇಲೆ ನಿಂತಿರುತ್ತೆ. ಆತ ಒಳ್ಳೆಯ ಕೆಲಸ ಮಾಡಿದರೆ ಸ್ವರ್ಗವು, ಕೆಟ್ಟ ಕೆಲಸ ಮಾಡಿದರೆ ನರಕವು ಪ್ರಾಪ್ತಿಯಾಗುತ್ತದೆ. ಆತ ಮಾಡುವ ಕರ್ಮಗಳಿಂದ ಮತ್ತೆ ಹುಟ್ಟಬೇಕಾ, ಮನುಷ್ಯನಾಗಬೇಕಾ, ಕ್ರಿಮಿ ಕೀಟಗಳಾಗಬೇಕಾ ಎನ್ನುವುದು ನಿರ್ಧಾರವಾಗಿರುತ್ತದೆ. ಇದು ಸಾವಿನ ಬಗೆಗಿನ ವಿಜ್ಞಾನ ಮತ್ತು ಪುರಾಣಗಳಿಂದ ಸಿಕ್ಕಿರುವ ಮಾಹಿತಿಯಾಗಿದೆ. ಆದರೂ ಸಾವಿನ ಬಗ್ಗೆ ನಿಖರವಾಗಿ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಯಾರು ಕೂಡ ಸತ್ತ ಮೇಲೆ ಬದುಕಿ ಬಂದು ತನಗೆ ಏನಾಗಿತ್ತು, ತಾನು ಏನಾದೆ ಎಂದು ಹೇಳಿಲ್ಲ. ಹೀಗಾಗಿ ಹಿಂದಿನಿಂದಲೂ ಕೇಳಿದ ಕಥೆಗಳು, ಅವರವರ ನಂಬಿಕೆಗಳ ಆಧಾರದ ಮೇಲೆ ಸಾವಿನ ಈ ಸುದ್ದಿ ಇದೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾವಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.